Hello friends, vsivaprasad, spoken English through Kannada, ee channel ge swagata. Hindi video dali naavu nischita prashnarthaka vakyagal bagge naavu formulas upyogisi formulas illade upyogisi naavu kalthidivi. Ee video dali naavu formulas upyogisi matte formulas illade naavu ippattu athwa 30 sentences naavu practice gagi maadona. ಮುಂಚಿತವಾಗಿ ನಾವು ಫಾರ್ಮುಲಾಸ್ ಉಪಯೋಗಿಸಿ ಮತ್ತೆ ಅದರ ಅನಿಶ್ಚಿತ ಪ್ರಶ್ನಾರ್ಥಕ ವಾಕ್ಯ ಹೇಗೆ ಬರೆಯೋದು ಅನ್ನೋದು ನಾವು ಕಲಿಬೋದು. ಓಕೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಿದ ಮೇಲೆ ಅದನ್ನು ಜೋರಾಗಿ ಓದೋದಕ್ಕೆ ಪ್ರಯತ್ನ ಪಡ್ರಿ. ಥ್ಯಾಂಕ್ ಯು. ಟು ರೈಟ್ ಎ ನೆಗೆಟಿವ್ interrogative sentence, the formula is am or are or is plus not plus subject plus ing verb plus object. First one, aren't, are plus not bandhu aren't. Aren't they, I'm sorry, aren't you writing on the board? Question mark. Aren't you praying to God? Question mark. Amn't I watching TV? Question mark. Aren't we purchasing new clothes? Question mark. Aren't they doing the project work? Question mark. Aren't the girls decorating the hall? Question mark. Isn't he standing there? Question mark. Isn't she bringing vegetables? Question mark. Isn't it guarding the house? Question mark. Isn't Sampad translating Hindi to English? Question mark. So friends, now the board mele ondu 10 sentences ee formula upyogisi baredidini. Aren't you writing on the board? Andre ನೀನು ಬೋರ್ಡ್ ಮೇಲೆ ಬರೀತಾ ಇಲ್ವಾ? ಈ ಯು ಅನ್ನು ನಾನು ಏಕವಚನಕ್ಕಾಗಿ ಉಪಯೋಗಿಸಿದ್ದೀನಿ. ಆಂಟ್ ಯು ಪ್ರೇಯಿಂಗ್ ಟು ಗಾಡ್, ನೀವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇಲ್ವಾ ಅಂತ ನಾವು ಇಲ್ಲಿ ಈ ಯು ಅನ್ನು ಬಹುವಚನಕ್ಕಾಗಿ ಉಪಯೋಗಿಸಿದ್ವಿ. ಆಮ್ ಇಟ್ ಐ ವಾಚಿಂಗ್ ಟಿ ವಿ,
naan TV nodthaan ilva. Aren't we purchasing new clothes? Naan hasa battegalanu kondukolta ilva. Aren't they doing the project work? Avaru aa project kelasavannu maadta ilva. Aren't the girls decorating the hall? ಹುಡುಗಿಯವರು ಹಾಲನ್ನು ಅಲಂಕರಿಸ್ತಾ ಇಲ್ವಾ? ಇಸ್ಂಟ್ ಹೀ ಸ್ಟ್ಯಾಂಡಿಂಗ್ ದೇರ್? ಅವನು ಅಲ್ಲಿ ನಿಂತ್ಕೊಂಡಿಲ್ವಾ? ಇಸ್ಂಟ್ ಶೀ ಬ್ರಿಂಗಿಂಗ್ ವೆಜಿಟೇಬಲ್ಸ್? ಅವಳು ತರಕಾರಿಯನ್ನು ತರ್ತಾ ಇಲ್ವಾ? ಇಸ್ಂಟ್ ಇಟ್ ಗಾರ್ಡಿಂಗ್ ದ ಹೌಸ್? ಅದು ಮನೆ ಕಾಯ್ತಾ ಇಲ್ವಾ? ಇಸ್ಂಟ್ ಸಂಪತ್ ಟ್ರಾನ್ಸ್ಲೇಟಿಂಗ್ ಹಿಂದಿ ಟು ಇಂಗ್ಲಿಷ್? ಸಂಪತ್ ಹಿಂದಿಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡ್ತಾ ಇಲ್ವಾ? ಸೊ ಈ ಥರ ನಾವು ಕ್ವಶನ್ಸ್ ಕೇಳುತ್ತೇವೆ. ಯಾವಾಗ ಕೇಳುತ್ತೇವೆ? ನಮಗೆ ಸಮಸ್ಯೆ ಅಥವಾ ಡೌಟ್ ಬಂದಾಗ ನಾವು ಈ ಥರ ಅವನ ಕೆಲಸ ಮಾಡ್ತಾನ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಈ ಪ್ರಶ್ನೆ ಕೇಳ್ತೀವಿ. ಓಕೆ, ಸೊ ಇದನ್ನು ನಾವು ಬರ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾನು ಇನ್ನೊಮ್ಮೆ ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಅದನ್ನು ಹೇಗೆ ಓದೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಆರ್ಟ್ ಯು ರೈಟಿಂಗ್ ಆನ್ ದ ಬೋರ್ಡ್? ಆರ್ಟ್ ಯು ಪ್ರೇಯಿಂಗ್ ಟು ಗಾಡ್? ಆಮ್ಎಂಟ್ ಐ ವಾಚಿಂಗ್ ಟಿವಿ? ಆರ್ಟ್ ವಿ purchasing new clothes? Aren't they doing the project work? Aren't the girls decorating the hall? Isn't he standing there? Isn't she bringing vegetables? Isn't it guarding the house? Isn't Sampath translating Hindi to English? Okay, so this is how you are going to ಪ್ರಾಕ್ಟಿಸ್ ರೀಡಿಂಗ್ ದೆಮ್. ಇದನ್ನು ಈ ಥರ ನೀವು ಓದಬೇಕು. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಿದ ಮೇಲೆ ನೀವು ದಯವಿಟ್ಟು ಅದನ್ನು ನಾನು ಹೇಗೆ ನಿಮಗೆ ತೋರಿಸ್ಕೊಟ್ಟಿದ್ದೀನೋ ಅದೇ ಥರ ನೀವು ಅದನ್ನು ಓದೋದಕ್ಕೆ ಪ್ರಯತ್ನ ಪಡ್ರಿ. ಹೆಚ್ಚಾಗಿ ಓದ್ತಾ ಇರ್ರಿ. ಓಕೆ, ಅದನ್ನು ಓದ್ತಾ ಇದ್ದಾಗ ನಮಗೆ ಸ್ಪೋಕನ್ ಇಂಗ್ಲೀಷ್ ಸುಲಭವಾಗಿ ಮಾತಾಡೋದಕ್ಕೆ ಅರ್ಥ ಆಗುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ, ಮತ್ತು ಹೇಗೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಪ್ಲೀಸ್ ಕಂಟಿನ್ಯೂ ಪ್ರಾಕ್ಟಿಸಿಂಗ್. ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾವು ಈ ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್, ಒಂದು 20 ಸೆಂಟೆನ್ಸಸ್ ಈ ಫಾರ್ಮುಲಾ ಉಪಯೋಗಿಸದೆ ನಾವು ಬರೆದು ಅದರ ಅರ್ಥ ತಿಳ್ಕೊಂಡು ಮತ್ತೆ ಅದನ್ನು ಹೇಗೆ ಓದೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.